ಕರೋನಾ ವಾರಿಯರ್ಸ್ಗೆ ದಿನಸಿ ಕಿಟ್ ವಿತರಣೆ ಮಾಡಿದೆ. ಈ ಸಂದರ್ಭದಲ್ಲಿ ಜನತೆಗೆ ಹೇಳಿ ಇಚ್ಛಪಡ್ತೀರಿ? ಜನರಿಗೆ ಸರ್ಕಾರದ ಏನು ಒಂದು ನೀತಿ ನಿಯಮ ಇದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಈ ಲಾಕ್ಡೌನ್ ಸಂದರ್ಭದಲ್ಲಿ ದಯವಿಟ್ಟು ಅನಾವಶ್ಯಕವಾಗಿ ಯಾರು ಕೂಡ ಹೊರಗಡೆ ಬಿಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಾವು ನಿನ್ನೆಯಿಂದ ನಮ್ಮ ಎಲ್ಲ ಅಂಕದ ಎಲ್ಲ ಪಿ ಎಚ್ ಸಿಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ಗಳನ್ನು ನಮ್ಮ ಕಡೆಯಿಂದ ಕೊಡುವಂಥ ಕೆಲಸ ಮಾಡಿ ಆಶಾ ಕಾರ್ಯಕರ್ತರಿಗೆ ಅವರಿಗೆಲ್ಲ ಕೂಡ ಫುಡ್ ಕಿಟ್ಗಳು ರೇಷನ್ ಕಿಟ್ಗಳನ್ನು ವಾರಿಯರ್ಸ್ಗೆಲ್ಲರಿಗೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ವ್ಯಾಕ್ಸಿನೇಷನ್ದು ಪ್ರಾರಂಭ ಆದಾಗದಿಂದ ಕಡೆ ಸ್ವಲ್ಪ ನೂಕುನುಗ್ಗಲಿದೆ. ಪ್ರಾರಂಭದಲ್ಲಿ ನಾವು ಜನವರಿಯಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಹೇಳಿದಾಗ ಬೇರೆ ಬೇರೆ ವಿರೋಧ ಪಕ್ಷದವರ ಅಪಪ್ರಚಾರ, ಎಲ್ಲ ದೃಷ್ಟಿಯಿಂದ ಕೂಡ ವ್ಯಾಕ್ಸಿನೇಷನ್ ಪ್ರಾರಂಭದಲ್ಲಿ ಅಷ್ಟೊಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಆದರೆ ವ್ಯಾಕ್ಸಿನೇಷನ್ನೇ ಜೀವ ಉಳಿಸ್ತಕ್ಕಂಥ ಒಂದು ಜೀವರಕ್ಷಕ ಅಂತ ಗೊತ್ತಾದ ಮೇಲೆ ಯಾರು ವಿರೋಧ ಮಾಡ್ತಾಯಿದ್ದ ವಿರೋಧ ಪಕ್ಷದವರೇ ಮೊದಲೇ ಹೋಗಿ ವ್ಯಾಕ್ಸಿನೇಷನ್ ಹಾಕುವಂಥವ್ರು. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಬಹುತೇಕ ಯಾವುದೇ ವಿರೋಧ ಪಕ್ಷದವ್ರು ಯಾರು ವಿರೋಧ ಮಾಡಿದ್ರು ಅವ್ರು ಯಾರು ಕೂಡ ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ಲ. ಎಲ್ಲ ಹಾಕ್ಕೊಂಡಿರೋದು ಏಪ್ರಿಲ್ ಮೇಲೇ. ಈಗ ಹೇಳ್ತಾರೆ ನಾವಿಲ್ಲ ವಿರೋಧ ಮಾಡಿಲ್ಲ ಅಂತೇಳಿ. ವಿರೋಧ ಮಾಡಿಲ್ಲ ಅಂದರೆ ನೀವು ಯಾಕೆ ಹಾಕ್ಸ್ಕೊಂಡಿಲ್ಲ ಜನವರಿ ಫೆಬ್ರವರಿ? ಸೊ ಇವತ್ತು ಪ್ರೊಡಕ್ಷನ್ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದಲ್ಲ, ಸಹಕಾರವನ್ನು ಕೊಡಬೇಕಾಗ್ತದೆ. ಕೋರ್ಟು ಕೂಡ ನಾನು ವಿರೋಧ ಪಕ್ಷದ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಚೀಮಾರಿ ಕೂಡ ಹಾಕಿದೆ, ನೀವೇನು ಕೆಲಸ ಮಾಡ್ತಾಯಿದ್ರೆ ಫಸ್ಟ್ ಹೇಳ್ರಿ ಅಂತೇಳಿ. ಕೋರ್ಟುಗಳು ಆದೇಶವನ್ನು ಕೊಡ್ತಾಯಿದೆ, ಇದರಲ್ಲಿ ಶೀಘ್ರದಲ್ಲಿ ಪರಿಹಾರ ಮಾಡಬೇಕು ಅಂತೇಳಿ. ಮತ್ತು ಕೋರ್ಟು ಕೂಡ ಹೇಳಿದೆ ಒಂದೇ ದಿನದಲ್ಲಿ ಇವೆಲ್ಲವನ್ನು ಕೂಡ ಮಾಡೋಕ್ಕಾಗೋದಿಲ್ಲ, ಆದರೆ ಶೀಘ್ರವಾಗಿ ಸರ್ಕಾರ ತೀರ್ಮಾನ ತಗೋಬೇಕು ಅಂತೇಳಿ. ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಪ್ರತಿನಿತ್ಯ ಕೂಡ ಸಭೆಗಳನ್ನು ಮಾಡಿ ಏನೇನು ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ಕೂಡ ICU ಆಮ್ಲಜನಕ ಯುಕ್ತ ಹಾಸಿಗೆಗಳನ್ನು ಮಾಡ್ತಕ್ಕಂಥದ್ದು, CCC ಸೆಂಟರ್ಗಳನ್ನು ಮಾಡೋದು, ಜನಜಾಗೃತಿ ಮಾಡ್ತಕ್ಕಂಥದ್ದು, ಬಡವರಿಗೆ ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡೋದು, ಇನ್ನೂ ಪ್ಯಾಕೇಜ್ ಘೋಷಣೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಶಕ್ತಿ ಮೀರಿ ಇವತ್ತು ಸರ್ಕಾರ ಕೆಲಸ ಮಾಡ್ತದೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ಕೂಡ ನಾನು ನೆರೆ ಬರ ಕೋವಿಡ್ಡು ಚಂಡಮಾರುತ ಈ ಇದರಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ದುಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರು ವಿರೋಧ ಮಾಡಬೇಕೇ ಅಂತಲೇ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಜನಗಳ ಜೀವದ ಜೊತೆಯಲ್ಲಿ ಚೆಲ್ಲಾಟ ಮಾಡಿ ಭಯಭೀತರನ್ನಾಗೋದು ಮಾಡೋದಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ತಾವು ಕೂಡ ಈ ಸಂದರ್ಭದಲ್ಲಿ ಸಹಕಾರ ಕೊಡಬೇಕು. ಇದು ಒಂದು ರೀತಿಯಲ್ಲಿ ವೈರಸ್ ವಿರುದ್ಧ ನಾವು ಯುದ್ಧವನ್ನು ಸಾರಿರಬೇಕಾದ ಸಂದರ್ಭದಲ್ಲಿ ನಾವೆಲ್ಲ ಒಂದಾ ಕೆಲಸ ಮಾಡಬೇಕು ಹೊರತು ಪರಸ್ಪರ ಆರೋಪಗಳನ್ನು ಮಾಡತಕ್ಕಂಥ ಕೆಲಸವನ್ನು ದಯವಿಟ್ಟು ವಿರೋಧ ಪಕ್ಷದವರು ಮಾಡಬಾರ್ದು. ಮತ್ತು ನೀವೆಲ್ಲ ಎಲ್ಲಿಂದ ಮಾಡ್ತಾಯಿದ್ದೀರಿ ಅಂದರೆ ಕೆಲವರು ಎಲ್ಲ ಲೀಡರ್ಗಳು ಎಲ್ಲ ಮನೆಗಳಲ್ಲಿ ಸೇರ್ಕೊಂಡು ಟ್ವಿಟ್ಟರ್ಗಳ ಮುಖಾಂತರ ಹೇಳ್ತಾ ಇದ್ದೀರಿ, ಆದರೆ ನಾವು ಫೀಲ್ಡಲ್ಲಿ ಇಳಿದು ಕೆಲಸ ಮಾಡ್ತಾಯಿದ್ದೀವಿ ನಾವೆಲ್ಲ ಕೂಡ ಶಾಸಕರುಗಳು ಅಧಿಕಾರಿಗಳು ಎಲ್ಲ ಕೂಡ. ಈ ಸಂದರ್ಭದಲ್ಲಿ ನೀವು ಸರ್ಕಾರದ ಜೊತೆಯಲ್ಲಿ ಬೆಂಬಲಕ್ಕೆ ನಿಲ್ಲಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಇನ್ಮೇಲೆ ಆದರೂ ಕೂಡ ವಿರೋಧ ಮಾಡೋವಂಥದ್ದು ಇಲ್ಲ ಸಲ್ಲದ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ದಯವಿಟ್ಟು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಕಂಟಿನ್ಯೂ ಆಗುತ್ತಾ? 7ನೇ ತಾರೀಕು 6 ಗಂಟೆವರೆಗೂ ಕೂಡ ಸರ್ಕಾರ ತೀರ್ಮಾನವನ್ನು ತಗೊಂಡು ಲಾಕ್ಡೌನ್ ಕಠಿಣವಾದಂಥ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿದ್ದೀವಿ. ಜನ ಸಹಕಾರ ಕೊಡಬೇಕು. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಓಡಾಟ ಮಾಡ್ತಾನೆ ಇರ್ತಾರೆ ಅನವಶ್ಯವಾಗಿ. ಈ ಲಾಕ್ಡೌನ್ ಮಾಡೋ ದೃಷ್ಟಿ ಏನು ಅಂತಂದರೆ ಅದು ಚೈನ್ ಕಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಆದರೆ ಜನ ಮತ್ತೆ ಓಡಾಡ್ತಾರೆ, ಇದರಿಂದ ಸೋಂಕು ಜಾಸ್ತಿ ಆಗ್ತದಂದರೆ 7ನೇ ತಾರೀಕು ಆದಮೇಲೆ ಕೂಡ ಸರ್ಕಾರ ಮರುಪರಿಶೀಲನೆ ಮಾಡ್ತದೋ ಏನೋ ಗೊತ್ತಿಲ್ಲ. ಅದು ಬೇಕಾದ್ರೆ ತಜ್ಞರ ಅಭಿಪ್ರಾಯ ತಗೊಂಡು ಬಹುಶಃ ಈಗ ಸದ್ಯಕ್ಕೆ 7ನೇ ತಾರೀಕುವರೆಗೂ ಮಾತ್ರ ಲಾಕ್ಡೌನ್ ಅಂದ್ಕೊಂಡಿದ್ದೀವಿ. ಈಗ ಕೇಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ. ಇವತ್ತು ಅದು ಇನ್ನೊಂದು ವಾರ ಹತ್ತು ದಿನದಲ್ಲಿ ತೀರಾ ಕಡಿಮೆ ಆಯಿತು ಅಂದರೆ ಲಾಕ್ಡೌನನ್ನು ಮುಂದುವರೆಸೋದ್ರಲ್ಲಿ ಸರ್ಕಾರ ತೀರ್ಮಾನವನ್ನು ಯಾವ ಥರ ತಗೊಳ್ತಾರೋ ಅದಕ್ಕೆ ನಾವು ಭದ್ರ ಆಗಿರಬೇಕಾಗ್ತದೆ. ನಿಮ್ಗೆ ಲಾಕ್ಡೌನ್ ಕಂಟಿನ್ಯೂ ಆಗೋದು ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಈ ಲಾಕ್ಡೌನ್ಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಖಂಡಿತವಾಗಿ ಕೂಡ. ಯಾಕಂದರೆ ಪೊಲೀಸರು ನೇರವಾಗಿ ಜನಗಳ ಸಂಪರ್ಕ ಬರ್ತಕ್ಕಂಥ ಇಲಾಖೆ ಅದು. ಇವತ್ತು ಲಾಕ್ಡೌನನ್ನು ಯಶಸ್ವಿಯಾಗಿ ಮಾಡಬೇಕಾದ್ರೆ ಜನಗಳು ಅನಾವಶ್ಯವಾಗಿ ಓಡಾಟ ಮಾಡುವಂಥವ್ರು, ಅವ್ರಿಗೆ ವೈರಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಂಥವನ್ನೆಲ್ಲ ತಡೆದು ಅವ್ರನ್ನೆಲ್ಲ ಕ್ರಮ ತಗೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಜನಸೇವೆಯನ್ನು ಕೂಡ ಅಷ್ಟೇ, ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು, ರೇಷನ್ ಕಿಟ್ಗಳನ್ನು ಕೊಡೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥವ್ರು. ಯಾಕಂದರೆ ಅವ್ರಿಗೆ ಸಮಯ ನಿಗದಿ ಇಲ್ಲ, 24 ಗಂಟೆ ಕೂಡ ಕೆಲಸ ಮಾಡ್ತಕ್ಕಂಥ ಇಲಾಖೆ ಯಾವ್ದಾನ ಇದ್ದರೆ ಅದು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ.